ಮೊದಲ ಚುನಾವಣೆ ಚೊಚ್ಚಲ ಚುನಾವಣೆಯಲ್ಲಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಆಶೀರ್ವಾದನ ಮಾಡಿರತಕ್ಕಂತ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಇವತ್ತು ಮೊದಲ ಬಾರಿಗೆ ನಾನು ತೆರಳಿ ಪ್ರಮಾಣವಚನ ಕೂಡ ಸ್ವೀಕಾರ ಮಾಡಿರತಕ್ಕಂತ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಾವೆಲ್ಲ ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಾರ್ಯಕಲಾಪವನ್ನು ಎದುರಿಸತಕ್ಕಂತದ್ದು ಒಂದು ಕಡೆ ರಾಜ್ಯದಂತ ಪ್ರವಾಸವನ್ನು ಮಾಡಿ ಪಕ್ಷಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ 25 ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋದ್ರ ಮುಖೇನ ನರೇಂದ್ರ ಮೋದಿ ಜಿಯವರ ಕೈನ ಬಲಪಡಿಸಬೇಕು ಅಂತ ಹೇಳಿ ನಾವೆಲ್ಲ ಶಾಸಕರುಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಂತ ಪ್ರವಾಸವನ್ನು ಮಾಡುತ್ತೇವೆ ಈ ಸಂದರ್ಭದಲ್ಲಿ ಪರಮಪೂಜ್ಯ ಆದಿಚುಂಚನಗಿರಿ ಶ್ರೀಗಳು ನನಗೇನು ಹೊಸದೇನಲ್ಲ ಹಲವಾರು ಬಾರಿ ಶ್ರೀಗಳ ಒಂದು ದರ್ಶನ ಪಡೆದುಕೊಂಡಿದ್ದೇನೆ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ ಮೊದಲ ಬಾರಿ ಶಾಸಕ ಆಗಿ ಆಯ್ಕೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಪೂಜ್ಯರ ಶ್ರೀಗಳ ಒಂದು ಆಶೀರ್ವಾದ ಮತ್ತು ನನ್ನ ಜೀವನದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮಾರ್ಗದರ್ಶನ ಸದಾ ಇರಬೇಕು ಅಂತೇಳಿ ಪರಮಪೂಜ್ಯರಲ್ಲಿ ನಾನು ವಿನಂತಿಯನ್ನು ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷದವರು ರಾಜ್ಯದ ಜನರಿಗೆ ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ತೋರಿಸಿ ಭರ್ಜರಿ ಸ್ಥಾನಗಳನ್ನು ಗೆದ್ದು ರಾಜ್ಯದಲ್ಲೇ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಆಡಳಿತ ನಡೆಸ್ತಾ ಇದ್ದಾರೆ ಅವರೇನೋ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಗ್ಯಾರಂಟಿ ಕಾರ್ಡ್ ತೋರಿಸಿ ಮತವನ್ನು ಪಡೆದು ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳು 5 ವರ್ಷ ಸಂಪೂರ್ಣವಾಗಿ ಇರ್ತಾರೋ ಇಲ್ಲೋ ಸಿದ್ದರಾಮಯ್ಯನವರು 2.5 ವರ್ಷ ಆದಮೇಲೆ ಏನಾಗ್ತದೆ ಇದರ ಬಗ್ಗೆ ಗ್ಯಾರಂಟಿ ಇನ್ನೂ ಕೂಡ ಯಾರೂ ಕೊಡ್ತಾ ಇಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಜೋಡೆತ್ತಿನ ಸರ್ಕಾರ ಅಂಥೇಳಿ ಅವ್ರು ಹೇಳ್ತಾರೆ ಇದು ಜೋಡೆತ್ತಿನ ಸರ್ಕಾರ ಅಲ್ಲ ಡಬಲ್ ಸ್ಟೇರಿಂಗ್ ಇರ್ತಕ್ಕಂಥ ಸರ್ಕಾರ ಇದು ಡಬಲ್ ಸ್ಟೇರಿಂಗ್ ಇರ್ತಕ್ಕಂಥ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ದಿಕ್ಕಿನಲ್ಲಿ ಸಾಕ್ತಾರಂಗೆ ಕಾಣ್ತದೆ ಉಪಮುಖ್ಯಮಂತ್ರಿಗಳು ಮತ್ತೊಂದು ದಿಕ್ಕಿನಲ್ಲಿ ಸಾಕ್ತಾರಂಗೆ ಕಾಣ್ತದೆ ಬಹುಶಃ ಇದು ಭಾಳ ಟೂ ಅರ್ಲಿ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಕ್ತದೆ ಅನ್ನುವ ದಿಕ್ಸೂಚಿ ಈಗಾಗಲೇ ಸೂಚನೆಗಳು ಕಾಣ್ತಾ ಇದೆ ಹಾಗಾಗಿ ಇದು ಜೋಡೆತ್ತಿನ ಸರ್ಕಾರ ಅಲ್ಲ ಡಬಲ್ ಸ್ಟೇರಿಂಗ್ ಇರತಕ್ಕಂಥ ಸರ್ಕಾರ ಡಬಲ್ ಸ್ಟೇರಿಂಗ್ ಇದ್ದರೆ ವಾಹನ ಯಾವ ರೀತಿ ಚಲಿಸ್ತದೆ ಯಾವ ದಿಕ್ಕಿನಲ್ಲಿ ಚಲಿಸ್ಬೋದು ನೀವು ಊಹೆ ಮಾಡ್ಕೋಬೋದು ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದ ಜನರಿಗೆ ಏನು ಗ್ಯಾರಂಟಿ ಕಾರ್ಡನ್ನು ತೋರಿಸ್ಕೊಂಡು ಚುನಾವಣೆ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಒಂದು ಏನು ಭರವಸೆಗಳೇನು ಕೊಟ್ಟಿದ್ದಾರೆ ಭರವಸೆಗಳು ಕೂಡ ಹುಸಿ ಆಗ್ತದೆ ಇವ್ರ ಬಗ್ಗೆ ಜನರೇನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದು ಕೂಡ ಹುಸಿ ಆಗ್ತದೆ ಅನ್ನೋದು ನನ್ನ ಭಾವನೆ ಸರ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೆಲವು ಹಗರಣಗಳು ನಡೆದಿದ್ದವು ಅದನ್ನೆಲ್ಲ ತನಿಖೆ ಮಾಡಿಸ್ತೀವಿ ಅಂತ ಕೂಡ ಹೇಳ್ತೀವಿ ಬೆಳಗಿನ ಕೂಡ ನಾನು ಹೇಳಿದ್ದೇನೆ ಇದರ ಆಶ್ಚರ್ಯ ತರ್ತಕ್ಕಂಥದ್ದು ಏನೂ ಇಲ್ಲ ಯಾಕೆಂತಂದರೆ ನಾವು ನಿರೀಕ್ಷೆ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಶ್ಚಿತವಾಗಿ ಈ ದಿಕ್ಕಿನಲ್ಲಿ ಸಾಕ್ತಾರೆ ಅನ್ನುವ ಒಂದು ಕಲ್ಪನೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಕೂಡ ಇರತಕ್ಕಂಥದ್ದು ಆದರೆ ಒಂದಂತೂ ಸತ್ಯ ಭಾರತೀಯ ಜನತಾ ಪಾರ್ಟಿಯವರು ಏನೇ ಆಪಾದನೆಗಳು ಮಾಡಿದ್ರೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಒಂದು ಉತ್ತಮ ಆಡಳಿತನ ನೀಡಿದೆ ಭಾರತೀಯ ಜನತಾ ಪಕ್ಷ ನಿಜ ನಾವು ಜನರ ಮನಸ್ಸನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸೋತಿದ್ದೇವೆ ಆದರೆ ಅವರು ಏನೇ ಗೊಡ್ಡು ಬದರಿಕೆಗೆ ಭಾರತೀಯ ಜನತಾ ಪಾರ್ಟಿ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಏನೇ ತನಿಖೆ ಮಾಡಿದ್ರೂ ಕೂಡ ಅದನ್ನು ಅವರ ಒಂದು ನಾವು ಅದನ್ನು ಸ್ವೀಕಾರ ಮಾಡ್ತೇವೆ ನಮಗೆ ವಿಶ್ವಾಸ ಇದೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ದೇವ್ರ ಮೆಚ್ಚುವ ರೀತಿಯನ್ನು ಉತ್ತಮ ಕೆಲಸ ಮಾಡಿದ್ದಾರೆ ಇವರ ಬೆದರಿಕೆಗೆ ಹೆದರಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಧನ್ಯವಾದ